ಯಾರ್ದಂತ ಗೊತ್ತಿಲ್ಲ, ನನ್ನಂತ ಮನುಷ್ಯ ಆಗಿದೆ ಅಂತ ಗೊತ್ತಾಗಿದೆ. ಈಗ ಮಾನ್ಯ ಪರಮೇಶ್ವರ್ ಅವರು ಹೇಳಿದ್ದಾರೆ, ಖಾತೆ ಇನ್ನ ಯಾವ್ದಂತ ತೀರ್ಮಾನ ಮಾಡಿಲ್ಲ, ಇನ್ನ ಮಿನಿಸ್ಟರ್ ಅಂತ ಕನ್ಫರ್ಮ್ ಆಗಿ. ಖಾತೆ ಇನ್ನ ಗೊತ್ತಿಲ್ಲ, ನಾನು ಯಾವ ನನ್ನ ಮಂತ್ರಿ ತಾನಕ್ಕೆ ಬೇಡಿಕೆ ಇಡಲಿಲ್ಲ ನಾನು ಇಲ್ಲ, ನಾನು ಗುರುವೇ ನನ್ನ ಮಿನಿಸ್ಟರ್ನೇ ಕೇಳಿಲ್ಲ ನಾನು. ಈಗ ಪಕ್ಷ ಯಾವ್ದು ಕೊಡ್ತಾರೆ ಅದು ನಿಭಾಯಿಸ್ ಗೊತ್ತಿಲ್ಲ ಬ್ರದರ್, ಈಗ ಕೇಳಿದಕ್ಕೆ ಗೊತ್ತಿಲ್ಲ, ಖಾತೆ ಗೊತ್ತಿಲ್ಲ, ಮಿನಿಸ್ಟರ್ ಆಗಿದೆ, ನನ್ಗೆ ಕ್ಲಿಯರ್ ಆಗಿದೆ, ನಿಂದು ನೀನ್ ರೆಡಿ ಆಗು ಅಂತ ಹೇಳೋರು ಅಷ್ಟೇ. ಸರ್, ಚುನಾವಣೆ ಸಂದರ್ಭದಲ್ಲಿ ನೀವು ಕುಮಾರಸ್ವಾಮಿ ಅವರು ತುಂಬಾ ಬೇಜಾರು ಮಾಡ್ಕೊಂಡಿದ್ರಿ, ಈಗ ಕುಮಾರಸ್ವಾಮಿ ಅವ್ರ ಜೊತೆಗೆ ಕೆಲಸ ಮಾಡೋ ಸಂದರ್ಭ ಬಂದಿದೆ, ಹೇಗೆ ಹೊಂದ್ಕೋತೀವಿ? ಮಾಡ್ಲೇಬೇಕಿಲ್ಲ, ನಮ್ಮ ಮುಖ್ಯಮಂತ್ರಿ ಅವರು ಅವ್ರ ಜೊತೆನೆ ಮಾಡ್ಬೇಕು. ಹೇಳಿದಿಲ್ಲ ಮುಂಚೆ ನಮ್ದು ಇದ್ದಿದ್ದು ಇಬ್ರು ದೋಸ್ತ್ ತಿರ್ಗಾ ವಾಪಸ್ ದೋಸ್ತ್ ಆಗಿದ್ದು ಮೊನ್ನೆ ಮಾಧ್ಯಮದಲ್ಲಿ ಹೇಳ್ತೀವಿ, ಇವತ್ತು ಹೇಳ್ತಾ ಇದ್ದೀವಿ ಸರ್. ಈಗ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ಖಂಡಿತ ಖಂಡಿತ ಅವ್ರ ನಮ್ಮ ಮುಖ್ಯಮಂತ್ರಿ ಅವ್ರ ಲೀಡರ್ಶಿಪ್ ಅಲ್ಲಿ ನಾವು ಕೆಲಸ ಮಾಡ್ಬೇಕಾಗ್ತದಿಲ್ಲ. ಸರ್, ಬದಲಾದ ಪರಿಸ್ಥಿತಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅವ್ರ ಸಂಪುಟದಲ್ಲೇ ನೀವು ಇರ್ತೀರಾ? ಅದು ದೇವ್ರ ಇಚ್ಛೆ, ಅದು ಯಾರು ನಿರೀಕ್ಷೆ ಇಟ್ಟಿಲ್ಲ, ದೇವ್ರ ಇಚ್ಛೆ. ಎಲ್ಲೊಂದ್ ಕಡೆ ಜೆಡಿಎಸ್ ನಲ್ಲಿ ಇದ್ರೆ ಅವಕಾಶ ಸಿಗ್ತಿತ್ತೋ ಇಲ್ಲ, ಬಟ್ ಕಾಂಗ್ರೆಸ್ ಬಂದ ತಕ್ಷಣ ಅವಕಾಶ ಸಿಕ್ಕಿಲ್ಲ. ಜೆಡಿಎಸ್ ಅಲ್ಲಿ ಇದ್ದಿದ್ರು ಸಿಗ್ತಾ ಇತ್ತು ಅವಕಾಶ ಇದು. ಸರ್, ಜೊತೆಗೆ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಜಮೀರ್ ಅಹಮದ್ ಒಬ್ಬರಿಗೆ ಮಾತ್ರ ಅವಕಾಶ ಅಥವಾ ಬೇರೆ ಇಲ್ಲ? ನನ್ನೊಬ್ಬರಿಗೆ ಹೇಳೋರೆ, ನಾನು ಬೇರೆ ಯಾರ್ಯಾರು ಇದೆ ಗೊತ್ತಿಲ್ಲ, ಹೇಳಿಲ್ಲ. ನಿರೀಕ್ಷೆ ಎಷ್ಟಿದೆ ಸರ್ ಅಲ್ಪಸಂಖ್ಯಾತರು ಕೂಡ ಜಮೀರ್ ಅಹಮದ್ ಜೊತೆಗೆ ಜೆಡಿಎಸ್ ಮೋಸ್ಟ್ ಪ್ರಾಬ್ಲಿ ಖಾದರ್ದು ಆಗ್ಬಹುದು, ಖಾದರ್ದು ಆಗ್ಬಹುದು, ಇಬ್ರು ಮಾಡ್ಬಹುದು. ಇಬ್ರು ಜೆಡಿಎಸ್ ಕಡೆಯಿಂದ ಯಾರಾಗ್ತಾರೆ? ಜೆಡಿಎಸ್ ಕೂಡ ಗೊತ್ತಿಲ್ಲ, ಒಟ್ಟು ಇಬ್ರು ಸಚಿವರಂತೂ ಆಗ್ಬಹುದು, ಆಗ್ಬಹುದು. ನಂದಂತೂ ಕ್ಲಿಯರ್ ಮಾಡಿದ್ದಾರೆ, ಖಾದರ್ದು ಆಗ್ಬಹುದು ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ.